ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನೀವೇನಾದರೂ ಸ್ಟೇಟ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ದರೆ ನಿಮಗಾಗಿ ವಿಡಿಯೋ ನೀವು ಇನೋ ಎಸ್ ಬಿ ಐ ನೀವು ಯಾವ ಥರ ರಿಜಿಸ್ಟ್ ಮಾಡ್ಕೋಬೇಕಂದ್ರೆ ವಿನೋ ಎಸ್ ಬಿ ಐ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಕ್ಕೆ ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ ನೀವೀಗ ಪ್ಲೇಸ್ಟೋರಲ್ಲಿ ಹೋದ ನಂತರ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇನೋ ಎಸ್ ಬಿ ಐ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನಿಮಗೆ ರಿಜಿಸ್ಟರ್ ನೋವು ಅಂತ ನಿಮಗೆ ಈ ಥರ ಬರುತ್ತೆ ನಾನು ಇಲ್ಲಿ ಬಾಜಸ್ಕ್ರೀನಲ್ಲಿ ಅದು ಹಾಕಿರ್ತೀನಿ ಅಲ್ಲೂ ನೀವು ನೋಡ್ಕೊಳ್ಳಿ ಹಾಗೆ ನಾನು ಇಲ್ಲೂ ಮಾ ಹೇಳ್ತಾ ಇರ್ತೀನಿ ಅದನ್ನು ನೀವು ಕೇಳ್ಕೊಂಡು ಮಾಡ್ಕೊಳ್ಳಿ ಈ ಥರ ನಿಮಗೆ ರಿಜಿಸ್ಟರ್ ನೋವು ಅಂತ ಬಂದಾಗ ಅಲ್ಲಿ ರಿಜಿಸ್ಟರ್ ನೀವು ಕ್ಲಿಕ್ ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಬಂದು ನಿಮಗೆ ಸಿಮ್ ವೆರಿಫಿಕೇಶನ್ ಕೇಳುತ್ತೆ ಅಂದರೆ ಸೆಲೆಕ್ಟ್ ನಿಮ್ಮ ಹತ್ರ ಯಾವುದು ಎರಡು ಸಿಮ್ ಇದ್ದರೆ ನೀವು ಎಸ್ ಬಿ ಐಗೆ ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದು ಈ ಥರ ಬರುತ್ತೆ ಸಿಮ್ ನನ್ನ ಹತ್ರ ಬರೋದು ಒಂದೇ ಅದಕ್ಕೆ ನಾನು ಆ ಸಿಮ್ನ ಸೆಲೆಕ್ಟ್ ಮಾಡ್ಕೊತೀನಿ ಆ ನಂಬರು ಆ ಸಿಮ್ ನಂಬರು ನಿಮಗೆ ಎಸ್ ಬಿ ಐ ಅಕೌಂಟ್ಗೆ ಲಿಂಕ್ ಇರಬೇಕು ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನಿಮಗೆ ಒಂದು ನಿಮಿಷ ವೇಟ್ ಮಾಡು ಅಂತ ಹೇಳುತ್ತೆ ಒಂದು ನಿಮಿಷ ವೇಟ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಬರುತ್ತೆ ನೋಡಿ ಇಲ್ಲಿ ಈ ಥರ ಒಂದು ನಿಮಿಷ ವೇಟ್ ಮಾಡ್ಕೊಂಡ ನಂತರ ನಿಮಗೆ ವೇಟ್ ಮಾಡ್ಕೊಂಡ ನಂತರ ಈಗ ನಿಮಗೆ ಯುನೋ ರಿಜಿಸ್ಟರ್ ಅಂತ ಬರುತ್ತೆ ಕ್ರಿಯೇಟಿವ್ ಆರ್ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ ಕೆರೆ ಈ ಥರ ಬರುತ್ತೆ ಇಲ್ಲಿದೆ ನೋಡಿ ಈ ಥರ ಬರುತ್ತೆ ಈ ಥರ ಬಂದ ನಂತರ ನಿಮಗೆ ಇಲ್ಲಿ ಪ್ರಶೂಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಪ್ಲೀಸ್ ಕ್ರಿಯೇಟಿವ್ ಆರ್ ಇಂಟರ್ನೆಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ಐ ಡಿ ಆ್ಯಂಡ್ ಡಿ ಪಾಸ್ವರ್ಡ್ ಹ್ಯಾರಿ ಇಟ್ ಸೆಲ್ಫ್ ಆ್ಯಂಡ್ ಸ್ಟಾರ್ಟ್ ಎಂಜಾಯಿಂಗ್ ಯುನೋ ಅಂತ ಬರ್ತಾ ಇದೆ ಅದನ್ನು ಅದನ್ನು ಓದ್ಕೊಳ್ಳಿ ಹೊತ್ಕೊಂಡ ನಂತರ ಇಲ್ಲಿ ಪ್ರಶ್ಯೂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ರಸೂಡ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲೊಂಥರ ನೋಟಿಸ್ ಬರುತ್ತೆ ಇನ್ಫಾರ್ಮ್ ಕಂಟೆಂಟ್ ಕನ್ಸ್ಟೆಂಟ್ ಅಂತ ಬರುತ್ತೆ ಅದನ್ನೇ ನೀವು ಎಸ್ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನೆಲ್ಲ ಏನಿದೆ ಅದನ್ನು ಓದ್ಕೊಳ್ಳಿ ಡಿ ಆರ್ ಕಸ್ಟಮರ್ ಅಂತ ಇಲ್ಲಿ ಏನೋ ತಳಿ ನೋಟ್ಸ್ ಇರುತ್ತೆ ನೋಟಿಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊ ಅದನ್ನೆಲ್ಲ ಓದ್ಕೊಂಡು ಎಸ್ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ಥರ ಬರುತ್ತೆ ಇದು ಯಾವ ಥರ ಬರುತ್ತೆ ಅಂದರೆ ರಿಜಿಸ್ಟರ್ ಫಾರ್ಮ್ ಏನೋ ವಿತ್ ಎ ಟಿ ಎಮ್ ಕಾರ್ಡ್ ಅಂತ ಬರುತ್ತೆ ರಿಜಿಸ್ಟರ್ ವಿತ್ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ ನೀವು ಏನನ್ನು ಕ್ಲಿಕ್ ಮಾಡ್ಕೋಬೇಕಂದ್ರೆ ರಿಜಿಸ್ಟರ್ ಫ್ರಮ್ ಏನೋ ವಿತ್ ವಿತ್ ಮೈ ಎ ಟಿ ಎಮ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ನಂತರ ನಿಮಗೆ ಆಮೇಲೆ ಈ ಥರ ಬರುತ್ತೆ ರಿಜಿಸ್ಟರ್ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ ನಿಮ್ಮ ಅಕೌಂಟ್ ನಂಬರ್ನ ಹಾಕೊಳ್ಳಿ ಆಮೇಲೆ ನಿಮ್ಮ ಡೇಟಾ ಬರ್ತ್ ಹಾಕೊಳ್ಳಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಈಗ ನೀ ಎಲ್ಲ ಕರೆಕ್ಟ್ ಆದ್ರೂ ಅದು ಶೋ ಆಗೋದಿಲ್ಲ ಅಂದರೆ ಕ್ಲಿಕ್ ಆಗೋದಿಲ್ಲ ನೆಕ್ಸ್ಟಲ್ಲಿ ರಾಂಗ್ ಇನ್ಫಾರ್ಮೇಷನ್ ಡಡ್ ನಾಟ್ ಮ್ಯಾಚ್ ಡಸ್ ನಾಟ್ ಮ್ಯಾಚ್ ಅಂತ ಬರುತ್ತೆ ಆವಾಗ ಮಾಡ್ಬೇಕಂದ್ರೆ ಮಾಡಬೇಕಂದ್ರೆ ಇಲ್ಲಿ ರೆಫರೆನ್ಸ್ ನಂಬರ್ ಹಾಕಿರ್ತೀನಿ ಆ ರೆಫರೆನ್ಸ್ ಕೋಡ್ನ ನೀವು ಅಲ್ಲಿ ಇಲ್ಲಿ ತಳಗೆ ಕೊಟ್ಟಿರ್ತಾರೆ ರೆಫರೆನ್ಸ್ ಐ ಡಿ ಮೊಬೈಲ್ ನಂಬರ್ ಆಫ್ ದ ಬ್ಯಾಂಕ್ ಸ್ಟಾಪ್ ಆಪ್ಷನಲ್ ಅಂತ ಇದೆ ಅಲ್ಲ ನೀವು ರೆಫರೆನ್ಸ್ ಐಡಿನಲ್ಲಿ ಕೊಟ್ಟಿರ್ತೀನಿ ಆ ರೆಫರೆನ್ಸ್ ಡಿನ ನೀವು ಹಾಕೋಬೇಕು ಇಲ್ಲಿ ನಾನು ನನ್ನ ಅಕೌಂಟ್ ನಂಬರ್ ಹಾಕೋತೀನಿ ನೋಡ್ಕೊಳ್ಳಿ ಹಾಗೆ ನೀವು ನಿಮ್ಮ ಅಕೌಂಟ್ ನಂಬರ್ನ ಹಾಕೋಬೇಕು ನಿಮ್ಗೆ ಏನಾದರೂ ಅರ್ಥ ಆಗ್ತಾ ಇದ್ದಿಲ್ಲ ಅಂದರೆ ಬಾಜಸ್ಕ್ರೀನಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ನೆಕ್ಸ್ಟ್ ಹಂತಕ್ಕೆ ಅದೆಲ್ಲ ಹಾಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಅಂತಾರೆ ನಿಮಗೆ ನಿಮ್ಮ ಫೋನ್ ನಮ್ಗರಿಗೆ ಒಂದು ಒ ಟಿ ಪಿ ಬರುತ್ತೆ ಈ ಥರ ಬರುತ್ತೆ ಅದು ಆ ಒ ಟಿ ಪಿನ ನೀವು ಇಲ್ಲಿ ಎಂಟ್ರ್ ಮಾಡ್ಕೊಂಡು ಸಬ್ಮಿಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಬತ್ತು ನೋಡಿ ನಾನು ಈಗ ಒ ಟಿ ಪಿ ಹಾಕೋತೀನಿ ನೋಡ್ಕೊಳ್ಳಿ ಹಾಗೆ ಅಲ್ಲಿ ಬಾಜು ಎಲ್ಲ ಹಾಕಿರ್ತೀನಿ ಅಲ್ಲೂ ನೋಡ್ಕೊಳ್ಳಿ ಈಗ ಒ ಟಿ ಪಿ ಅಂತ ಒ ಟಿ ಪಿನ ಹಾಕೊಂಡು ಈಗ ಸಬ್ಮಿಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಈ ಥರ ಶೋ ಆಗುತ್ತೆ ಈ ಥರ ಶೋ ಆಗುತ್ತೆ ಅಲ್ಲಿ ಏನು ಕ್ಲಿಕ್ ಮಾಡ್ಕೋಬೇಕಂದ್ರೆ ನಿಮಗೆ ಯು ಲಿಮಿಟ್ ಫುಲ್ ಅಂತ ಇರುತ್ತೆ ಫುಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ ಫುಲ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಏನು ಕೇಳುತ್ತೆ ಎ ಟಿ ಎಮ್ ಕಾರ್ಡ್ ಲಾಸ್ಟ್ ಸಾರಿ ಎ ಟಿ ಎಮ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳಿ ಪ್ಲೀಸ್ ಸೆಂಟ್ರ್ ಲಾಸ್ಟ್ ಸಿಕ್ಸ್ ಡಿಜಿಟ್ ಆಫ್ ಎ ಟಿ ಎಮ್ ಕಾರ್ಡ್ ನಂಬರ್ ಕಾರ್ಡ್ ನಂಬರ್ ಅಂತ ಕೇಳುತ್ತೆ ಬಟ್ ಕಾರ್ಡ್ ಅಂತ ಕೇಳುತ್ತೆ ಇಲ್ಲಿ ಕಾರ್ಡ್ ನಂಬರ್ನೇ ನೀವು ಕ್ಲಿಕ್ ಮಾಡ್ಕೋಬೇಕು ಎ ಟಿ ಎಮ್ ಕಾರ್ಡಲ್ಲಿರೋ ಲಾಸ್ಟ್ ಸಿಕ್ ಡಿಜಿಟ್ ನಂಬರ್ನ ನೀವು ಕ್ಲಿಕ್ ಮಾಡ್ಕೋಬೇಕು ಈ ಥರ ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು ನಿಮ್ಮದು ಎ ಟಿ ಎಮ್ ಕಾರ್ಡ್ ಅಲ್ಲಿರೋ ಲಾಸ್ಟ್ ಸಿಕ್ಸ್ ಡಿಜಿಟ್ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡು ಸಬ್ಮಿಂಟ್ ಅಂತ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀರಲ್ಲ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಎ ಟಿ ಎಮ್ ಪಿನ್ ಕೇಳುತ್ತೆ ಅದು ಎ ಟೆಮ್ ಪಿನ್ನ ನೀವು ಏನು ನಿಮ್ಗೆ ಇಟ್ಟಿರ್ತೀರಲ್ಲ ಅದನ್ನು ನೀವು ಎ ಟೆಮ್ ಪಿನ್ ಹಾಕೋಬೇಕಿಲ್ಲಿ ನಾನೀಗ ನಂದು ಹಾಕುತ್ತೀನಿ ನೋಡಿ ಆ ಥರ ನಿಮ್ಮದು ನಿಮ್ಮದು ಎ ಎಮ್ ಪಿನ್ ಹಾಕಿ ಹಾಕಿ ಸಬ್ಮಿಟ್ ಸಬ್ಮಿಟ್ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ನೀವು ಯೂಜರ್ ನೇಮ ಇಡು ಅಂತ ಕೇಳುತ್ತೆ ನಿಮಗೆ ನೀವು ಯಾವ ಥರ ಯೂಜಾರ್ ನೇಮ್ ಇಡಬೇಕಂದ್ರೆ ಈಗ ನಿಮ್ಮ ಹೆಸರು ರಮೇಶ್ ಅಂತ ಇದ್ದರೆ ನೀವು ಫಸ್ಟಲ್ಲಿ ಎರಡು ವರ್ಡ್ ಇರಬೇಕು ಸಾರಿ ಎರಡು ಅಕ್ಷರಗಳು ಇಡಬೇಕಾಗುತ್ತೆ ಏನಂದರೆ ಈಗ ಜೀರೋ ಒನ್ ರಮೇಶ್ ಅಂತ ಇಡಬೇಕಾಗುತ್ತೆ ಇಲ್ಲ ಅಂದರೆ ಟು ಫೈವ್ ರಮೇಶ್ ಏನಾದರೂ ನಿಮಗೆ ಎರಡು ಅಕ್ಷರ ಎರಡು ಅಥವಾ ಮೂರು ನಾಲ್ಕು ಈ ಥರ ಇಟ್ಕೊಂಡು ಎರಡು ಅಥವಾ ಮೂರು ನಂಬರ್ಸ್ನ ಹಾಕೊಂಡ ನಂತರ ಅಲ್ಲಿ ನಿಮ್ಮ ನೇಮ್ ಹಾಕೊಳ್ಳಿ ನೇಮ್ ಹಾಕೊಂಡ ನಂತರ ಪಾಸ್ವರ್ಡ್ ಯಾವ ಥರ ಹಾಕೋಬೇಕಂದ್ರೆ ನಿಮ್ಮ ಹೆಸರು ಏನಾದರೂ ರಮೇಶ್ ಇದ್ದರೆ ಈಗ ರಮೇಶ್ ಅಂತ ಟೈಪ್ ಮಾಡ್ಕೊಳ್ಳಿ ರಮೇಶ್ ಅಲ್ಲಿ ಆರ್ನ ಕ್ಯಾಪಿಟಲ್ ಮಾಡ್ಕೊಳ್ಳಿ ಅಲ್ಲಿಂದ ರಮೇಶ್ ಅಂತ ಟೈಪ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಯಾಟ್ ಅಂತ ಮಾಡ್ಕೊಳ್ಳಿ ಆಮೇಲೆ ಒನ್ ಟು ತ್ರೀ ಅಥವಾ ನಿಮ್ಗೆ ಯಾವ ನಂಬರ್ ನೆನಪಿರುತ್ತೆ ಆ ನಂಬರ್ನ ಮಾಡ್ಕೊಳ್ಳಿ ಮಾಡ್ಕೊಂಡ್ರೆ ಇದು ತೊಗೋತೆ ಇಲ್ಲಾಂದರೆ ತೊಗೋದಿಲ್ಲ ಯಾಕಂದರೆ ಎಲ್ಲ ಕ್ಯಾರೆಕ್ಟರ್ ಇಲ್ಲಿ ಅಲೋ ಆಗಬೇಕು ಮತ್ತು ಅದೇ ಥರ ಇಲ್ಲಿ ರೀ ಎಂಟ್ರ್ ಪಾಸ್ವರ್ಡ್ ಅಂತ ಇರುತ್ತೆ ನಿಮ್ಮ ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮಾಡ್ಕೊಂಡ ನಂತರ ನಂದು ಇಲ್ಲಿ ಬಾಜಾ ಸ್ಕ್ರೀನಲ್ಲಿ ನೋಡ್ಕೊಳ್ಳಿ ನಾನು ಇದ್ದೀನಿ ಇದೇ ಥರ ನೀವು ಹಾಕೋಬೇಕು ಏನಾದರೂ ಮಿಸ್ ಆದರೆ ಬೌತ್ ಪಾಸ್ವರ್ಡ್ ಇಸ್ರು ಬಿ ಮ್ಯಾಚ್ ಅಂತ ಕೇಳುತ್ತೆ ಅಂದರೆ ಡೋಂಟ್ ಮ್ಯಾಚ್ ಅಂತ ಕೇಳುತ್ತೆ ನೀವು ಮತ್ತೆ ರಿಟರ್ನ್ ಇಲ್ಲಿ ಇದು ಇದೆಯಲ್ಲ ಅದನ್ನು ಸಾಯಿ ಸಿಂಬಲ್ನ ಕ್ಲಿಕ್ ಮಾಡಿಕೊಂಡು ಕರೆಕ್ಟ್ ಇದೆಯಲ್ಲ ಅಂತ ನೋಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ಥರ ಬರುತ್ತೆ ಅಲ್ಲಿ ಯು ಹಾವ್ ಸಕ್ಸಸ್ಫುಲ್ಲಿ ಆಕ್ಟಿವೇಟೆಡ್ ಯುವರ್ ಅಕೌಂಟ್ ಆನ್ ಇನ್ಯೂ ಅಂತ ಬರುತ್ತೆ ಈ ಥರ ಬರುತ್ತೆ ಈ ಥರ ಬಂದ ನಂತರ ನಿಮಗೆ ಅದು ಸಕ್ಸಸ್ಫುಲಿ ಆಕ್ಟಿವ್ ಆಗಿದೆ ಅಂತ ಮತ್ತೆ ಮತ್ತು ಏನಾದರೂ ಈಗ ನಿಮ್ಮದು ಸರ್ಟಿ ಎಮ್ ಐ ಪಿನ್ ಅಂತ ಇರುತ್ತೆ ಬೇಡ ಸ್ಕಿಪ್ ಅಂದರೆ ಸ್ಕಿಪ್ ಹೊಡೆದ್ರೂ ಬರುತ್ತೆ ನೀವು ನೀವೇನಾದರೂ ಸರ್ಟ್ ಮಾಡ್ಕೋಬೇಕಾದ್ರೆ ಸರ್ಟ್ ಎಮ್ ಪಿ ಐ ಎಂ ಪಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆಲ್ಲ ಬರುತ್ತೆ ಅಲ್ಲೊಂದು ಅದು ಗ್ರೀನ್ ಕಲರ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಟೈಪ್ ಮಾಡ್ಕೊಳ್ಳಿ ಅಲ್ಲಿಂದ ನಿಮಗೆ ಯಾವುದಾದ್ರೂ ಸಿಕ್ಸ್ ನಂಬರು ನೆನಪಿರೋದನ್ನ ನೀವು ಅಲ್ಲಿ ಪಿನ್ನಾಗಿ ಯೂಸ್ ಮಾಡ್ಕೊಳ್ಳಿ ಪಿನ್ ಆಗಿ ಇಡಿ ಪಿನ್ ಆಗಿ ನಂತರ ನಿಮಗೆ ಡೈರೆಕ್ಟ್ ಅಲ್ಲಿ ಪಿನ್ನಾಗಿ ಇಟ್ಕೊಂಡು ಕನ್ಫರ್ಮ್ ಅಂತ ಕ್ಲಿಕ್ ನಿಲ್ಕೊಂಡ ನಂತರ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಹೋಗುತ್ತೆ ನಿಮ್ಮ ಅಕೌಂಟಲ್ಲಿ ಅದನ್ನು ಪಿನ್ ಹಾಕಿ ನಿಮ್ಮದು ಅಕೌಂಟ್ ಸರ್ವಿಸ್ ಎಲ್ಲ ನೀವು ನೋಡ್ಕೋಬೋದು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಹಾಕ್ತೀನಿ ಇದು ಯಾವ ಥರ ರಿಜಿಸ್ಟರ್ ಮಾಡ್ಕೋಬೇಕಂತ ಇದು ವೀಡಿಯೋದಲ್ಲಿ ನೋಡ್ಕೊಳ್ಳಿ ಮತ್ತು ವೀಡಿಯೋ ಏನಾದರೂ ಚೆನ್ನಾಗಿ ಅನಿಸ್ತದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಆಯನ್ ಅಂತ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಏನಾದರೂ ಚೆನ್ನಾಗಿ ಅನಿಸ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಅಲ್ಲಿ ಯಾವುದಾದ್ರೂ ಎಸ್ ಬಿ ಐ ಅಕೌಂಟ್ ಹೋಲ್ಡರ್ ಇದ್ದರೆ ಅವರಿಗೆ ಈ ಈ ವಿಡಿಯೋನ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗೋದಿದೆ ಇದು ಯಾಕಂದರೆ ಯುನೋ ಅಲ್ಲಿ ಯೂನೋ ಆ್ಯಪಲ್ಲಿ ತುಂಬ ಥರ ಫ್ಯೂಚರ್ಸ್ ಅವಲೇಬಲ್ ಇದೆ ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್